ನಿಮಗೆ ನೆನಪಿರಬಹುದು, 10 ವರ್ಷಗಳ UPI ಆಡಳಿತ ಅವಧಿಯಲ್ಲಿ ಸುದ್ದಿಯಲ್ಲಿದ್ದು ಬರೀ ಭ್ರಷ್ಟಾಚಾರ ಮಾತ್ರ. ಬೋಪೋರ್ಸ್ ಹಗರಣ, ಹೆಲಿಕಾಪ್ಟರ್ ಹಗರಣ, ರಕ್ಷಣಾ ವ್ಯವಹಾರಗಳ ಹಗರಣ, ಹಲವಾರು ಭ್ರಷ್ಟ ಹಗರಣಗಳು ನಡೆದಿತ್ತು. ಭ್ರಷ್ಟಾಚಾರದ ಗಂಭೀರ ಆರೋಪಗಳಿಂದಾಗಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿರೋದು ನಿಮಗೆ ಗೊತ್ತಿದೆ. ನಾನು ನಿಮ್ಗೆ ಕೇಳ್ತೇನೆ, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಅವರಲ್ಲಿ ಒಂದು ಸಣ್ಣ ಆರೋಪ ಇರೋದು ನನಗೆ ತೋರಿಸಿ. ದೇಶದ ಉದ್ದಗಲಿಗೆ ಹೋಗಿ ಬಂದ ಮೇಲೂ ಸಹ ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳಿಲ್ಲ. ಅವರು ತಾಯಿಯವರು ತೀರ್ಕೊಂಡಾಗ ಹೋಗಿ ಶ್ರದ್ಧಾಂಜಲಿ ಅರ್ಪಿಸಿ ಬಂದು ಮತ್ತೆ ತಮ್ಮ ಕೆಲಸವನ್ನು ಮಾಡಿದಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅವರೇ ನಮಗೆ ಆದರ್ಶ. ಅವ್ರು ಹೋದ ಹಾದಿಯಲ್ಲಿ ನಾವು ಹೊರಟ್ರೆ ನಿಶ್ಚಿತವಾಗಿ ಈ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ, ಈ ಕ್ಷೇತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಈ ಬಗ್ಗೆ ಯಾವುದೇ ಅನುಮಾನ ನಿಮಗೆ ಬೇಡ. ತಮಗೆ ಗೊತ್ತಿರಬಹುದು, ಹಿಂದೆ ಪ್ರಧಾನಿ ರಾಜೀವ್ ಗಾಂಧಿ ಅವರು ಹೇಳಿದ್ರು, ತಮ್ಮ ಆಡಳಿತ ಅವಧಿಯಲ್ಲಿ ಧೈರ್ಯದಿಂದ ಕಳಿಸಿದಂತ 100 ಪೈಸೆಯಲ್ಲಿ ಅಂದ್ರೆ 1 ರೂಪಾಯಿನಲ್ಲಿ 14 ಪೈಸೆ ಮಾತ್ರ ಜನರಿಗೆ ತಲುಪುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಇವತ್ತು ಕೇಂದ್ರ ಕಳಿಸುವಂತ 100 ರೂಪಾಯಿನಲ್ಲಿ 1 ಪೈಸೆ ಸೋರಿಕೆ ಆಗದ ರೀತಿಯಲ್ಲಿ ಜನರಿಗೆ ತಲುಪಿಸುವಂತ ಕ್ರಾಂತಿಕಾರಿ ಕೆಲಸ ಇವತ್ತು ನಡೀತಾ ಇದೆ ಅಂದ್ರೆ ಅದು ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ. 500 ವರ್ಷಗಳ ನಂತರ ಮತ್ತೆ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಮತ್ತೆ ರಾಮನ ಪ್ರತಿಷ್ಠೆ ಆಗಿದೆ. ಇದು ಸಮಸ್ತ ಭಾರತೀಯರ ನಂಬಿಕೆ, ಹೋರಾಟ, ಶ್ರದ್ಧೆಯ ಪ್ರತೀಕ. ಆದರೆ ಕಾಂಗ್ರೆಸ್ನವರು ಇದರಲ್ಲೂ ರಾಜಕೀಯ ಮಾಡಿದ್ರು. ಎಲ್ಲ ಕಾಂಗ್ರೆಸ್ ಮುಖಂಡರು ನೀವು ಬರಬೇಕು ಅಂತ ವಿನಂತಿ ಮಾಡಿದ್ರು ಸಹ ಯಾರೊಬ್ರು ಬರಲಿಲ್ಲ ಅಯೋಧ್ಯೆಗೆ. ಅಂದ್ರೆ ರಾಮನ ವಿರುದ್ಧನೂ ಕಾಂಗ್ರೆಸ್ನವ್ರು ಯಾವ ರೀತಿ ನಡ್ಕೊಂಡ್ರು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಕಿಸಾನ್ ಸನ್ಮಾನ್ ಯೋಜನೆ ಈಗಾಗಲೇ ಸಿದ್ದೇಶನ ಹೇಳಿದ್ರು, ಕೇಂದ್ರ ಸರ್ಕಾರ 10,000 ಕೊಟ್ರೆ ನಾನು ಹಣವನ್ನು ಕೊಟ್ಟು ಸೇರಿಸಿ ಅವರಿಗೆ ಕೊಡ್ತಾ ಇದ್ದೆ 20,000 ರೂಪಾಯಿ. ಆದ್ರೆ ಈ ಸರ್ಕಾರ ಬಂದ ಮೇಲೆ ನಾವು ಕೊಡ್ತಿದ್ದ ಹಣವನ್ನು ನಿಲ್ಲಿಸಿದ್ರು, ಬೇರೆ ಹಣವನ್ನು ಕೊಡೋದು ನಿಲ್ಲಿಸಿದ್ರು. ಭಾಗ್ಯಲಕ್ಷ್ಮಿ ಯೋಜನೆ ನಿಂತೋಯ್ತು. ಹಾಲು ಉತ್ಪಾದಕರಿಗೆ ನಮ್ಮ ಹೆಣ್ಮಕ್ಳಿಗೆ ಪ್ರೋತ್ಸಾಹನ ಕೊಡ್ತಾ ಇದೆ, ಅದು ನಿಂತೋಯ್ತು. ಹೀಗೆ ನಮ್ಮ ರಾಜ್ಯವನ್ನು ದಿವಾಳಿ ಸ್ಥಿತಿಗೆ ತಂದಿರುವ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ತಲೆ ಎತ್ತಕ್ಕೆ ಬಿಡಬಾರದು. ನಮಗೆ ಗೊತ್ತಿದೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆ ನೆನಪು ಮಾಡಿಕೊಂಡಿದ್ದೆ, ಅವರು ಹುಟ್ಟುಹಬ್ಬ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ವಿರೋಧಿ ಆಗಿದ್ದೆ, ಭಾರತ ರತ್ನ ಕೊಡಲಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿರೋಧಿ ಆಗಿರುವಂತಹದ್ದು ಕಾಂಗ್ರೆಸ್ ಪಕ್ಷ. 11,144 ಕೋಟಿ ಹಣವನ್ನ SC ST ಅಭಿವೃದ್ಧಿಗೆ ಬಳಸ್ದೇನೆ ಬೇರೆ ಕಡೆ ಬಳಸಿದಂತ ಅದನ್ನು ಸಹ ನೀವು ಕೇಳಿದ್ದೀರಾ, ನೋಡಿದ್ದೀರಾ. ಹೀಗೆ ರೈತ ವಿರೋಧಿ, ಜನ ವಿರೋಧಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ವಿರೋಧಿ ಈ ಕಾಂಗ್ರೆಸ್ ಪಕ್ಷ ತಲೆ ಎತ್ತಕ್ಕೆ ಬಿಡಬಾರದು. ದಾವಣಗೆರೆ ಜಿಲ್ಲೆಯಲ್ಲಿ ನೀವೆಲ್ಲ ಒಟ್ಟಾಗಿ ಒಂದಾಗಿ ಈ ಕೆಲಸವನ್ನ ಮಾಡಬೇಕು ಅಂತ ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ. ಕರ್ನಾಟಕದಲ್ಲಿ 135 ಸ್ಥಾನಗಳಿಗೂ ಹೆಚ್ಚು ಹಣ ಒಂದು MLAಗಳನ್ನ ಪಡೆದಿದ್ರು ಸಹ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಇಂತಹ ಒಂದು ಬೇಜವಾಬ್ದಾರಿ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ.
ಲೋಕಸಭಾ ಚುನಾವಣೆ ಆದ್ಮೇಲೆ ಅವ್ರ ಸ್ಥಿತಿ ಏನಾಗುತ್ತೆ ಅಂತ ನೀವೇ ನೋಡ್ತೀರಾ. ಅದಕ್ಕಾಗಿ ನಾನು ಮತ್ತೊಮ್ಮೆ ಇಲ್ಲಿ ಸೇರಿರುವಂತ ಎಲ್ಲ ಬಂಧುಗಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ತಾಯಂದಿರಲ್ಲಿ, ಮಾಧ್ಯಮದ ಸ್ನೇಹಿತರಲ್ಲಿ ತಮ್ಮ ಸಂಪೂರ್ಣ ಸಹಕಾರವನ್ನ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರು ಕೊಡೋದ್ರ ಮೂಲಕ ಸುಮಾರು 1-2 ಲಕ್ಷ ಅಂತರದಲ್ಲಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ. ದಯಮಾಡಿ ನಾನು ನಿಮ್ಮಲ್ಲಿ ಇಷ್ಟೇ ಕೊನೆಯದಾಗಿ ಪ್ರಾರ್ಥನೆ ಮಾಡೋದು, ಇವತ್ತಿನಿಂದ ಈ ಚುನಾವಣೆ ಮುಗಿಯೋವರೆಗಾದ್ರೂ ಮನೆ ಮನೆಗೆ ಹೋಗಿ ಗಾಯತ್ರಿ ಸಿದ್ದೇಶ್ವರರ ಪರವಾಗಿ ಮತವನ್ನು ಕೇಳೋದ್ರ ಮೂಲಕ ಅವನ್ನ ಪ್ರಚಂಡ ಮತದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರುತ್ತ ನಮ್ಮ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.